ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ನೀರಿನ ಶುದ್ಧೀಕರಣ ಪಂಚಭವಭೂತಗಳಲ್ಲಿ ಒಂದು ತತ್ವ ಆಗಿರುವಂತಹ ಅಪ್ ತತ್ವ ಅಪ್ ಅಂದರೆ ನೀರು ಜಲ ಜೀವಜಲ ಪೃಥ್ವಿ ಅಪ್ ಪೃಥ್ವಿ ಭೂಮಿ ಅಪ್ ಅಂದರೆ ಜಲ ಪೃಥ್ವಿ ಅಪ್ ತೇಜಸ್ ಅಂದರೆ ಅಗ್ನಿ ವಾಯು ಅಂದರೆ ಗಾಳಿ ಆಕಾಶ ಆಕಾಶ ಅಂದರೆ ಸ್ಪೇಸ್ ಈ ಪಂಚಮಹಾಭೂತಗಳಲ್ಲಿ ಒಂದಾಗಿರುವಂತಹ ಅಪ್ ತತ್ವ ದಟ್ ಈಸ್ ಜಲ ಅದು ನೀರು ಈ ನೀರಿನ ಶುದ್ಧೀಕರಣ ಮಾಡುವುದು ಬಹಳ ಮುಖ್ಯ ನೀರನ್ನು ಶುದ್ಧಿ ಮಾಡಲಿಕ್ಕೆ ಆ ಫಿಲ್ಟರ್ ಯೂಸ್ ಮಾಡ್ತೀರಿ ಆರ್ ಒ ವಾಟರ್ ಯೂಸ್ ಮಾಡ್ತೀರಿ ಅಥವಾ ಏನೋ ಹಾಕಿ ಕೆಮಿಕಲ್ಸ್ನ ಹಾಕಿ ಶುದ್ಧಕರಣ ಕುದಿಸಿ ಕುಡಿತೀರಿ ಓಕೆ ನಿಮ್ಮ ಪ್ರಕಾರ ಅದೆಲ್ಲದು ಸರಿನೇ ಆದರೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಶುದ್ಧೀಕರಣವನ್ನು ಮಾಡಿದ್ರ ಜೊತೆ ಜೊತೆಗೆ ನಾವು ನೀರನ್ನು ಸಾಂದ್ರೀಕರಣ ಅಂತ ಹೇಳ್ತೀವಿ ನಿರೀಂದ್ರಿಯಕರಣವಾಗಿರುವಂತಹ ನೀರನ್ನು ಸಾ ಇಂದ್ರಿಯಕರಣವನ್ನಾಗಿ ಮಾಡಬೇಕು ನೀರು ಒಂದು ಎನಾರ್ಮಸ್ ಅಮೌಂಟ್ ಆಫ್ ಮೆಮೊರಿ ಪವರನ್ನು ಹೊಂದಿದೆ ನೀರಿಗೆ ಜ್ಞಾಪಕ ಶಕ್ತಿ ಭಾಳ ಇರ್ತದೆ ನೀವು ನೀರನ್ನು ಯಾವ ರೀತಿ ಮುಟ್ಟುತ್ತೀರೋ ಅದರ ಅಣುಗಳ ಅದರ ಸೆಲ್ಸ್ಗಳ ಮಾರ್ಪಾಡುಗಳು ಬದಲಾವಣೆ ಆಗ್ತವೆ ವೀಕ್ಷಕರೇ ದೇವಸ್ಥಾನಗಳಲ್ಲಿ ಮಂತ್ರೋಚ್ಚಾರಣೆ ಮಾಡಿ ಕೊಡುವಂತಹ ತೀರ್ಥ ಅದು ತೀರ್ಥಕ್ಕೆ ವಿಶೇಷವಾದಂತಹ ಶಕ್ತಿ ಆ ತೀರ್ಥವನ್ನು ಹಿಡ್ಕೊಂಡು ನೀವು ಯಾವ ಭಾವನೆಯಿಂದ ಕುಡಿತೀರಿ ಕೆಲವೊಂದು ದೇವಸ್ಥಾನದಲ್ಲಿ ಕೊಡುವಂತಹ ತೀರ್ಥ ಔಷಧಿ ಸ್ವರೂಪ ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಶಕ್ತಿ ಹೆಂಗೆ ಅದರಲ್ಲಿ ತುಂಬಿರುವಂತಹ ಮಂತ್ರೋಚ್ಚಾರಣೆ ನಾನು ಹೇಳಿದ್ನಲ್ಲ ನೀರಿಗೆ ವಿಶೇಷವಾದಂತಹ ಜ್ಞಾಪಕ ಶಕ್ತಿ ಇದೆ ಆ ಜ್ಞಾಪಕ ಶಕ್ತಿ ಆ ದೈವಿ ಗುಣ ದೇಹದ ಒಳಗಡೆ ಹೋದಾಗ ಅದು ಮಾಡುವಂತಹ ಕೆಲಸವೇ ಬೇರೆ ಆಗ್ತದೆ ಮನೆಯಲ್ಲಿ ಕುಡಿಯುವಂತಹ ನೀರು ಮಾಡುವ ಕೆಲಸನೇ ಬೇರೆ ನೀವು ನೋಡಿದ್ದೀರಾ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಕಮಂಡಲದಲ್ಲಿ ನೀರಿಡ್ಕೊಂಡಿರೋರು ನೀರನ್ನು ಕೈಯಲ್ಲಿ ಹಾಕ್ಕೊಂಡು ಒಂದೇನೋ ಮಂತ್ರ ಹೇಳಿ ಹಿಂಗೆ ಮುಖದ ಮೇಲೆ ಎಷ್ಟು ಬಿಟ್ರೆ ಶಾಪ ಹಾಕ್ ಹಾಕ್ಬಿಟ್ರು ಅಂತಂದರೆ ಬರಬಾರದು ಕಾಯಿಲೆ ಬಂದು ಸತ್ತೋಗೋಣ ಆ ರೀತಿ ಉಚ್ಚಾರಣೆ ಮಾಡಿದಾಗ ಆ ರೀತಿ ಮೆಮೊರಿ ಪವರು ಆ ರೀತಿಯ ಪ್ರತಿಕ್ರಿಯೆ ಖುಷಿ ಆಯಿತು ಅದೇ ನೀರನ್ನು ತಗೊಂಡು ಒಳ್ಳೇದಾಗಲಿ ಅಂತೇಳಿ ಮಂತೋರ್ಚನೆ ಮಾಡಿ ನಿಮ್ಮಲ್ಲಿ ಹಾಕಿಬಿಟ್ರೆ ನೀವು ದರ ಆಗಿಬಿಡ್ತಿದ್ರಿ ಹೆಂಗೆ ನೀರಿನ ನೀರಿಗೆ ವಿಶೇಷವಾದಂತಹ ಜ್ಞಾಪಕ ಶಕ್ತಿ ಸೊ ನೀರನ್ನು ಭೌತಿಕವಾಗಿ ಶುದ್ಧೀಕರಣ ಮಾಡೋದಕ್ಕಿಂತ ಮುಖ್ಯವಾಗಿ ನೀರಿನಲ್ಲಿ ಕೆಲವೊಂದು ಅಂಶಗಳನ್ನು ತುಂಬಬೇಕು ನೆನಪಿನ ಶಕ್ತಿನಲ್ಲಿ ಉಳಿಸ್ಬೇಕು ಉಳಿಸಿ ಅದನ್ನು ಕುಡಿದಾಗ ಆ ರೀತಿ ಆ ನೀರು ಕೆಲಸ ಮಾಡ್ತವೆ ನೀರು ಅಮೃತವಾಗಿ ಕೆಲಸ ಮಾಡ್ತದೆ ಅದಕ್ಕೋಸ್ಕರನೇ ನೀರನ್ನ ಜೀವಜಲ ಅಂತ ಹೇಳೋದು ಅಮೃತ ಅಂತ ಹೇಳೋದು ಅರ್ಥ ಆಯ್ತು ಇನ್ಮೇಲೆ ನೀರನ್ನ ನೀರಾಗಿ ಕುಡಿಬೇಡಿ ನೀರನ್ನ ತೀರ್ಥವನ್ನಾಗಿ ಮಾಡಿಕೊಂಡು ಕುಡಿಯಿರಿ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗಲ್ಲ ಧನ್ಯವಾದಗಳು ವೀಕ್ಷಕರ್